ಹೋಟೆಲ್ಗಳಿಗೆ ಬೆಂಗಳೂರು ನಾಗರಿಕ ಸಂಸ್ಥೆ ಹೇಳಿಕೆ ಬೆಂಗಳೂರು ನಗರದ ಎರಡು ರೆಸ್ಟೋರೆಂಟ್ಗಳು ಬುಧವಾರ ಮತದಾನ ಮಾಡಿದವರಿಗೆ ಉಚಿತ ಉಪಹಾರ ಮತ್ತು ಊಟವನ್ನು ಒದಗಿಸುವ ಆಫರ್ಗಳನ್ನು ನೀಡಿತು ಈ ಆಫರ್ ಅನ್ನುವಂತದ್ದು ಭಾರತ ಚುನಾವಣಾ ಆಯೋಗದ ಕೇಂದ್ರನಿಗೆ ಗುರಿಯಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಆಫರ್ಗಳನ್ನು ಗಮನದಲ್ಲಿಟ್ಟುಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಇವುಗಳನ್ನು ಅನುಮತಿಸಲಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ ಇಂತಹ ಆಫರ್ಗಳನ್ನು ನೀಡದಂತೆ ಎಲ್ಲಾ ಹೋಟೆಲ್ಗಳಿಗೆ ಸಲಹೆಯನ್ನು ನೀಡಿದಂತಹ ಅವರು ನಿಯಮಗಳನ್ನು ಮೀರಿದರೆ ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ನಿಸರ್ಗ ಗ್ರ್ಯಾಂಡ್ ಮತ್ತು ಚಾಲುಕ್ಯ ಸಾಮ್ರಾಟ್ ಎರಡು ರೆಸ್ಟೋರೆಂಟ್ಗಳ ಮಾಲೀಕರು ಈ ಆಫರ್ ರಾಜಕೀಯ ಸಂಬಂಧವನ್ನು ಹೊಂದಿಲ್ಲ ಯಾವುದೇ ಪಕ್ಷದ ಪರ ನೀಡಲಾಗ್ತಾ ಇಲ್ಲ ಎಂದು ತಿಳಿಸಿದ್ದಾರೆ ನಾವು ನಗರದಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಮಾತ್ರ ಆಶಿಸುವುದಾಗಿ ಹೇಳಿಕೊಂಡಿದ್ದಾರೆ 2018 ರಲ್ಲಿ ಬೆಂಗಳೂರಿನಲ್ಲಿ ಶೇಕಡಾ 54 ರಷ್ಟು ಮತದಾನವಾಗಿತ್ತು ಶೇಕಡಾ 7 ರಷ್ಟು ನೀರಸ ಮತದಾನವಾಗಿದೆ ಎಂದು ವರದಿಯಾಗಿದೆ ಇಂತಹ ವಿವಿಧ ಆಫರ್ಗಳು ಮತದಾನದ ಸಂಖ್ಯೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದರು ಈ ಹಿಂದೆ ಮತದಾರರಿಗೆ ಉಚಿತ ಉಪಹಾರವನ್ನು ನೀಡತಾ ಇದ್ದಂತಹ ನೃಪತುಂಗ ರಸ್ತೆಯಲ್ಲಿರುವಂತಹ ಹೋಟೆಲ್ ನಿಸರ್ಗ ಗ್ರ್ಯಾಂಡ್ ಮತದಾನ ಮಾಡಿದವರಿಗೆ ಉಚಿತ ಬೆಣ್ಣೆ ದೋಸೆ ಮೈಸೂರು ಪಾಕ್ ಮತ್ತು ತಂಪು ಪಾನೀಯಗಳನ್ನು ನೀಡುತ್ತಾಗಿ ಹೇಳಿದರು ಹೋಟೆಲ್ನ ಮಾಲೀಕ ಕೃಷ್ಣರಾಜ್ ಈ ಹಿಂದೆ ಹೇಳಿದರು ನಾವು ಅಗತ್ಯ ಅನುಮತಿಯನ್ನು ಪಡೆದಿದ್ದೇವೆ ಇದು ಮೂರನೇ ಬಾರಿ ನಾವು ಈ ಆಫರ್ ಅನ್ನು ಕೊಟ್ಟಿದ್ದೇವೆ 2018 ಮತ್ತು 19 ರಲ್ಲಿ ಕ್ರಮವಾಗಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಿಗೂ ಕೂಡ ನಾವು ಇದನ್ನೇ ಮಾಡುತ್ತಾ ಇದ್ದೇವೆ 2018 ರಲ್ಲಿ ಸುಮಾರು 3900 ಮತದಾರ ಗ್ರಾಹಕರು ನಮ್ಮ ಈ ಕೊಡುಗೆಯನ್ನು ಪಡೆದುಕೊಂಡಿದ್ದಾರೆ 2019 ರಲ್ಲಿ 5100 ಕ್ಕೆ ಜನ ಏರಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚಲನಚಿತ್ರ ನಟರು ಹೋಟೆಲ್ಗಳಿಗೆ ಆಗಮಿಸಿದ್ದಾರೆ ನಾವು ಚುನಾವಣೆಯನ್ನು ಹಬ್ಬದ ರೀತಿ ಉತ್ಸಾಹದಿಂದ ಆಚರಿಸುತ್ತಾ ಇದ್ದೇವೆ ಹೀಗಾಗಿ ಈ ಬಾರಿಯೂ ಕೂಡ ನಾವು ಮತದಾರರನ್ನ ಗ್ರಾಹಕರನ್ನ ನಿರೀಕ್ಷಿಸುತ್ತಾ ಇದ್ದೇವೆ ಎಂದು ಹೇಳಿದರು ಹಾಗೆ ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ಚಾಲುಕ್ಯ ಸಾಮ್ರಾಟ್ ಕೆಫೆಯು ಆರಂಭಿಕ ಮತದಾರರಿಗೆ ಉಚಿತ ಉಪಹಾರವನ್ನ ನೀಡಲು ನಿರ್ಧರಿಸಿದೆ ಬೆಳಿಗ್ಗೆ 7:30 ರಿಂದ 11:30 ರವರೆಗೆ ಉಪಹಾರ ಉಚಿತವಾಗಿರುತ್ತೆ 40,000 ಸದಸ್ಯ ಹೋಟೆಲ್ಗಳನ್ನು ಹೊಂದಿರುವಂತಹ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷ ಪಿಸಿ ರಾವ್ ಅವರು ಅಸೋಸಿಯೇಷನ್ನಲ್ಲಿ ಭಾಗವಹಿಸಲು ಅನುಮತಿಯನ್ನ ಕೋರಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ